ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಉತ್ತರ ಕರ್ನಾಟಕದಲ್ಲಿ ಬರಗಾಲದ ಎಫೆಕ್ಟ್ ಶುರುವಾಗಿರುವಂತಹ ಹಿನ್ನೆಲೆಯಲ್ಲಿ ಏಕಾಏಕಿ ಗುಳೆ ಹೊರಟಿದ್ದಾರೆ ನೂರಾರು ಕುಟುಂಬ ಊರನ್ನ ಬಿಟ್ಟು. ರಾಯಚೂರಿನಲ್ಲಿ ಮಳೆ ಇಲ್ಲದೆ ನೂರಾರು ಕುಟುಂಬ ಕಂಗಾಲಾಗಿ ಹೋಗಿದೆ. ಉದ್ಯೋಗವನ್ನ ಅರಸಿ ಬೆಂಗಳೂರಿನತ್ತ ಗ್ರಾಮೀಣ ಪ್ರದೇಶದ ಜನ ಆಗಮಿಸ್ತಾ ಇದ್ದಾರೆ. ಮಾನವಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಪರದಾಟ ಜೋರಾಗಿತ್ತು. ಇದ್ದಕ್ಕಿದ್ದಂತೆ ಅಷ್ಟೊಂದು ಕುಟುಂಬದ ಜನರು ಬೆಂಗಳೂರು ಕಡೆ ಪ್ರಯಾಣವನ್ನು ಬೆಳೆಸಿದ್ದು, ಬಸ್ ಇಲ್ಲದೆ ಪರದಾಡಬೇಕಾದಂಥ ಒಂದು ಸ್ಥಿತಿ ಕೂಡ ನಿರ್ಮಾಣ ಆಯಿತು. ತಡರಾತ್ರಿವರೆಗೂ ಬಸ್ಗಾಗಿ ನಿಲ್ದಾಣದಲ್ಲೇ ಹೆಚ್ಚುವರಿ ಬಸ್ ಬಿಡದೇ ಇದ್ದಂಥ ಕಾರಣಕ್ಕೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಗುಳೆ ಹೊರಟ ಜನ ಅನ್ನುವಂಥ ಮಾಹಿತಿ ಇದೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಉತ್ತರ ಕರ್ನಾಟಕದಲ್ಲಿ ಬರಗಾಲದ ಎಫೆಕ್ಟ್ ಯಾವ ರೀತಿ ಇದೆ. ಜನ ಇಡೀ ಊರನ್ನೇ ಬಿಟ್ಟು ಹೊರಡ್ತಾ ಇದ್ದಾರೆ. ಕಾರಣ ಉದ್ಯೋಗ ಅರಸಿ ಅಥವಾ ಒಂದಷ್ಟು ಜೀವನಾಧಾರವನ್ನು ಅರಸಿ ಬೆಂಗಳೂರು ಕಡೆ ಪಟ್ಟಣಗಳ ಕಡೆ ಮುಖ ಮಾಡ್ತಾ ಇರುವಂಥದ್ದು. ಏಕಾಏಕಿ ಇಷ್ಟೊಂದು ಕುಟುಂಬ ಒಂದೇ ಸಮನೆ ಊರು ಬಿಟ್ಟಂಥ ಹಿನ್ನೆಲೆಯಲ್ಲಿ ಆ ಒಂದು ಬಸ್ ನಿಲ್ದಾಣದಲ್ಲಿ ಈ ದೃಶ್ಯ ಸಾಮಾನ್ಯವಾಗಿತ್ತು. ಅಂದರೆ ಬಸ್ಗಳು ಜಾಸ್ತಿ ಇರಲಿಲ್ಲ, ಜನರಿಗೆ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಕೂಡ ಆಗಿರಲಿಲ್ಲ. ಸ್ವಲ್ಪ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ಮಾನವಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಪರದಾಟದ ದೃಶ್ಯ ಇದು. ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನೀಲಕಂಠಸ್ವಾಮಿ. ನೀಲಕಂಠಸ್ವಾಮಿ, ಇಷ್ಟೊಂದು ಕುಟುಂಬ ಏಕಾಏಕಿ ಗುಳೆ ಹೊರಟಿರೋದಕ್ಕೆ ಎಷ್ಟು ಮಟ್ಟಿಗೆ ಆ ಗ್ರಾಮಗಳಲ್ಲಿ ಬರಗಾಲ ಪರಿಸ್ಥಿತಿ ಇದೆ? ಯಾಕೆ ಯಾವ ಅಧಿಕಾರಿಗಳು ಜನಪ್ರತಿನಿಧಿಗಳ ಗಮನಕ್ಕೆ ಇವ್ರುಗಳು ಕೇಳಿಸ್ತಾ ಇಲ್ವಾ? ಹೇಗೆ ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಒಂದು ಕಡೆ ಬಸ್ಗಳು ಸಾಕಾಗದೆ ಮಾನವಿ ಬಸ್ ನಿಲ್ದಾಣದಲ್ಲಿ ಜನ ಕಾಯ್ತಾ ಕುಳಿತಿರುವಂಥ ಒಂದು ದೃಶ್ಯ, ಇನ್ನೊಂದು ಕಡೆ ಒಬ್ಬಾತ ತನ್ನ ಅಳಲನ್ನು ಮಾಧ್ಯಮದವರ ಜೊತೆ ತೋಡ್ಕೊಳ್ತಾ ಇರುವಂಥ ದೃಶ್ಯ. ಅಂದರೆ ಯಾರಿಗೂ ಕೂಡ ನಮ್ಮ ಕಷ್ಟ ನೋವು ಕಾಣಿಸ್ತಾ ಇಲ್ಲ. ಸರಿ, ಬೆಂಗಳೂರು ಕಡೆ ಹೊರಟಿದ್ದೀವಿ, ಜೀವನ ನೋಡ್ಕೊಳ್ಳೋಣ ಅಂತ, ಆದರೆ ಒಂದು ಬಸ್ಸಿನ ವ್ಯವಸ್ಥೆ ಕೂಡ ಮಾಡ್ತಾ ಇಲ್ಲ ಯಾರು ಅನ್ನೋ ತಮ್ಮ ಗೋಳನ್ನು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಎಸ್, ನಮ್ಮ ಪ್ರತಿನಿಧಿ ನೀಲಕಂಠ ಸ್ವಾಮಿ ಮತ್ತೊಮ್ಮೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನೀಲಕಂಠ ಸ್ವಾಮಿ, ಇಷ್ಟೊಂದು ಕುಟುಂಬಗಳು ಏಕಾಏಕಿ ಗುಳೆ ಹೊರಟಿರೋದು ಯಾಕೆ? ಅಂಥ ಒಂದು ಬರಪರಿಸ್ಥಿತಿ ಇರೋದಾದರೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಇವ್ರ ಸಹಾಯಕ್ಕೆ ಬರಲಿಲ್ವಾ? ಹೇಗೆ ನಿಜ ಅಂಕಿತ, ಒಂದ್ ಕಡೆ ಹೇಳ್ಬೇಕು ಅಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ಕಳೆದ 3 ವರ್ಷಗಳಿಂದ ಕಿಂಚಿತ್ ಮಳೆಯಲ್ಲೇ ಸಾಕಷ್ಟು ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥದ್ದು. ಕಳೆದ 3 ವರ್ಷಗಳಿಂದಲೂ ಕೂಡ ಸರ್ಕಾರದ ಮಟ್ಟದಲ್ಲಿ ರಾಯಚೂರು ಜಿಲ್ಲೆಯನ್ನ ಬರಗಾಲ ಪೀಡಿತ ಪ್ರದೇಶ ಅಂತ ಕೂಡ ಘೋಷಿಸಲಾಗಿದೆ. ಆದ್ರೂ ಕೂಡ ಈ ಒಂದು ಪ್ರದೇಶಗಳಿಗೆ ಹೆಚ್ಚಿನ ರೀತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಗಳನ್ನ ಕೊಡಬೇಕಾಗಿತ್ತು. ಉದ್ಯೋಗ ಖಾತ್ರಿಯಲ್ಲಿ ಏನೋ ಬಡವರಿಗೆ ಉದ್ಯೋಗವನ್ನ ನೀಡಬೇಕಾಗಿತ್ತು. ವರ್ಷದ 253 ದಿನಗಳ ಕಾಲ ಕೆಲಸಕ್ಕೆ ನೀಡಬೇಕಂತ ಪರಿಸ್ಥಿತಿ ಇತ್ತು. ಆದ್ರೆ ಇಲ್ಲಿ ಕೆಲ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೂ ಕೂಡ ಏನು ರಾಯಚೂರು ಜಿಲ್ಲೆಯಲ್ಲಿ ನರೇಗಾ ಯೋಜನೆಗಳಿರ್ಬೋದು, ಕೂಲಿಗಾಗಿ ಗಾಳ ಯೋಜನೆಗಳಿರ್ಬೋದು, ಇಂತಹ ಸಾಕಷ್ಟು ಯೋಜನೆಗಳು ನೆನೆಗುದಿಗೆ ಬಿದ್ದು ಯಾವುದೇ ರೀತಿಯಂತ ಕೆಲಸಗಳು ಇಲ್ಲಿ ಇವತ್ತು ಬಡವರಿಗೆ ಸಿಗ್ತಾ ಇಲ್ಲ. ಹಾಗಾಗಿ ಒತ್ತು ಏನು ಹೊಟ್ಟೆಯ ಚೀಲವನ್ನ ಹಸಿವಿನ ತೀವ್ರತೆಯನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈಗ ಸಾಕಷ್ಟು ಜನ ಈಗಾಗ್ಲೇ ಬೆಂಗಳೂರು, ಹೈದರಾಬಾದ್, ಮುಂಬೈ ನಗರಗಳತ್ತ ಮುಖ ಮಾಡಿರ್ತಕ್ಕಂಥದ್ದು. ಇದೀಗ ಹೊಸದಾಗಿ ಏನು ಅಂತಂದ್ರೆ ಮಾನ್ವಿ ತಾಲೂಕಿನ ಸಾಕಷ್ಟು ಹಳ್ಳಿ ಭಾಗದ ಜನ ಸುಮಾರು ನಿನ್ನೆ ರಾತ್ರಿ ಇದ್ದಕ್ಕಿದ್ದಂತೆ ಸುಮಾರು 1000 ರೀತಿಯ ಜನ ಇದ್ದಕ್ಕಿದ್ದಂತೆ ಬೆಂಗಳೂರಿನ ಕಡೆ ಮುಖ ಮಾಡಿರ್ತಕ್ಕಂಥದ್ದು. ಇಲ್ಲಿ ಅವ್ರಿಗೆ ಕೇಳಿದಾಗ ಅವ್ರು ಕೊಡೋ ಒಂದು ಉತ್ತರ ಏನು ಅಂತಂದ್ರೆ, ನಮ್ಗೆ ನೀರಿನೇನೋ ಇಲ್ಲಿ ಸರ್ಕಾರದ ಕಡೆಯಿಂದ ಕೆಲಸ ಸಿಗ್ತಿಲ್ಲ, ಸರ್ಕಾರದ ಯೋಜನೆಗಳು ಯಾವುದೇ ಕೂಡ ನಮ್ ಕೈ ಸೇರ್ತಾ ಇಲ್ಲ, ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ, ಜನಪ್ರತಿನಿಧಿಗಳ ತೀವ್ರ ನಿರ್ಲಕ್ಷ್ಯದಿಂದ ನಾವೀಗ ಅನಿವಾರ್ಯವಾಗಿ ಊರ್ ಬಿಡ್ತಕ್ಕಂತ ಏನೋ ಕೆಲಸ ಮಾಡ್ಬೇಕಾಗಿದೆ. ನಮ್ಮ ಹೊಟ್ಟೆ ತುಂಬಬೇಕಾದ್ರೆ ನಾವು ಕೆಲಸ ಮಾಡ್ಲೇಬೇಕಾದ ಪರಿಸ್ಥಿತಿಯನ್ನ ಒಂದು ಹೇಳಿಕೆಯನ್ನ ನೀಡ್ತಾ ಅವರು
ಸಂಸಾರ ಸಮೇತರಾಗಿ ಅವರು ಎಲ್ಲಾ ರೀತಿಯಂತ ಒಂದು ಏನು ಸಾಮಗ್ರಿಗಳನ್ನ ಕಟ್ಟಿಕೊಂಡು ಕುಟುಂಬ ಸಮೇತರಾಗಿ ಈಗ ಬೆಂಗಳೂರಿನ ಕಡೆ ಮುಖ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ಒಂದು ಈ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಒಂದು ನಿರ್ಲಕ್ಷ್ಯ ಧೋರಣೆ ಎದ್ದು ಕಾಣಿಸ್ತಾ ಇದೆ ಅಂತಾನೆ ಹೇಳ್ಬೋದು. ಹಾಗಾಗಿ ಇಂತಹ ಒಂದು ಗುಳೆ ಹೋಗ್ತಕ್ಕಂತ ಕೆಲಸವನ್ನ ತಡೆಗಟ್ಟೋದಕ್ಕೆ ರಾಜ್ಯ ಸರ್ಕಾರಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಮುಂದಾಗ್ಬೇಕಾಗಿರುತ್ತೆ ಅಂಕಿತ. ಓಕೆ, ಧನ್ಯವಾದ ನೀಲಕಂಠ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ.